ಮೈಸೂರು ದಸರಾದ ಗಜಪಡೆಗೆ ಸಾಂಪ್ರದಾಯಿಕ ರೀತಿಯಲ್ಲಿ ವೈಭವವಾಗಿ ಮೈಸೂರು ಅರಮನೆಯಲ್ಲಿ ಸ್ವಾಗತ ಮಾಡಲಾಯಿತು. ಸ್ವಾಗತ ಮಾಡುವಂಥ ವಿಡಿಯೋ ನೋಡಬೇಕಂದ್ರೆ ಇಲ್ಲಿ ಮೇಲೆ ಲಿಂಕ್ ಕ್ಲಿಕ್ ಮಾಡುವುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗ ಆನೆಗಳಿಗೆ ವಿಶ್ರಾಂತಿ ತಗೊಳ್ಳುವಂಥ ಸಮಯ. ವಿಶ್ರಾಂತಿ ತಗೊಳ್ಳೋಕೆ ಮುಂಚೆ ಸ್ನಾನ ಮಾಡಿಸಲಾಗುತ್ತೆ. ವಿಶ್ರಾಂತಿ ತಗೊಳ್ಳೋಕ್ಕಂಥ ಆನೆಗಳೀಗ ಅರಮನೆ ಆವರಣದಲ್ಲಿ ಮಾಡಿರ್ತಕ್ಕಂಥ ಶೆಡ್ಡುಗಳಿಗೆ ಹೊರಟಿದೆ. ಆನೆಗಳನ್ನು ಹಿಂಬಾಲಿಸ್ತಾ ಹೋಗುವಾಗ ನಮಗೆ ಒಬ್ಬ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿತು. ಇಲ್ಲಿರೋದು ಮದನ್ ರಾವ್ ವಿಡಿಯೋ ನೋಡಿರಲ್ಲ. ಇದೇನೆ ಶೆಡ್ಡುಗಳು ಆನೆಗಳು ವಿಶ್ರಾಂತಿ ತಗೊಳ್ಳೋಕ್ಕಂತ ಮಾಡಿರತಕ್ಕಂಥದ್ದು. ಆನೆಗಳನ್ನು ದಸರಾ ಮುಗಿಯೋವರೆಗೂ ಈ ಶೆಡ್ಡುಗಳಲ್ಲೇ ವಾಸವಾಗಿರುತ್ತದೆ. ದಸರಾ ಆನೆಗಳಿಗೆ ವಿಶೇಷ ರೀತಿಯಾದ ಆಹಾರವನ್ನು ಕೂಡ ತಯಾರಿ ಮಾಡಿ ತಿನ್ನಿಸಲಾಗುತ್ತದೆ. ಈಗ ಒಂದೊಂದೇ ಆನೆಗಳು ಸ್ನಾನಕ್ಕಾಗಿ ಬರ್ತಾ ಇದೆ. ಮುಂದೆ ಬರುವಂಥ ದಿನಗಳಲ್ಲಿ ಜಂಬೂ ಸವಾರಿಗೆ ಆನೆಗಳಿಗೆ ಅಭ್ಯಾಸ ಆಗೋ ರೀತಿ ಮೆರವಣಿಗೆ ಮಾಡಿಸಲಾಗುತ್ತೆ. ಆದರೆ ಈ ಬಾರಿ ಕೋವಿಡ್ ಇರೋ ಕಾರಣ ಅರಮನೆಯ ಆವರಣದಲ್ಲೇ ಬೆಳಿಗ್ಗೆ ಮತ್ತು ಸಂಜೆ ಅರಮನೆಯ ಸುತ್ತಲೂ ನಡೆಯೋ ಹಾಗೆ ಅಭ್ಯಾಸ ಹಾಕ್ಸೋದು. ಸದ್ಯಕ್ಕೆ ಬನ್ನಿ ಮಂಟಪವರೆಗೂ ಹೋಗಿ ಬರುವಂಥ ಅಭ್ಯಾಸ ಹಾಕ್ಸೋದಿಲ್ಲ. ಅದ್ರ ಬಗ್ಗೆ ತೀರ್ಮಾನ ಮುಂದೆ ಬರುವಂಥ ದಿನಗಳಲ್ಲಿ ಕೈಗೊಳ್ಳಲಾಗುವುದು. ಸದ್ಯಕ್ಕೆ ಆಗಿರುವಂಥ ತೀರ್ಮಾನದಲ್ಲಿ ಬನ್ನಿ ಮಂಟಪವರೆಗೂ ಹೋಗೋದು ಬೇಡ, ಇಲ್ಲೇ ಅರಮನೆಯ ಆವರಣದಲ್ಲೇ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಹೋದ ವರ್ಷ ಕೋವಿಡ್ ಇದ್ದ ಕಾರಣ ಬನ್ನಿ ಮಂಟಪವರೆಗೂ ಮೆರವಣಿಗೆ ಮಾಡಲೇ ಇಲ್ಲ. ಅರಮನೆಯ ಆವರಣದಲ್ಲೇ ಎಲ್ಲ ರೀತಿಯಾದ ಆಚರಣೆಗಳಾಗಲಿ ಅಥವಾ ಮೆರವಣಿಗೆ ಆಗಲಿ ಎಲ್ಲ ಜಂಬೂ ಸವಾರಿ ಆಗಲಿ ಎಲ್ಲವನ್ನು ಅರಮನೆಯ ಆವರಣದ ಒಳಗಡೆಯೇ ಮಾಡಿದ್ದು. ಈ ವರ್ಷ ಸರಳ ದಸರಾ ಅಂತ ತೀರ್ಮಾನ ಆಗಿರೋದು. ಅದು ಜಂಬೂ ಸವಾರಿ ಬನ್ನಿ ಮಂಟಪವರೆಗೂ ಇರುತ್ತೋ ಇಲ್ವೋ ಅನ್ನೋದು ಇನ್ನೂ ತೀರ್ಮಾನ ಆಗಲಿಲ್ಲ.
I'm going to go to the hospital.
Yeah.
ಅರಣ್ಯ ಭವನದ ಆವರಣದಲ್ಲಿ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಕಾಲ್ನಡಿಗೆಯ ಮೂಲಕ ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಕಡೆಗೆ ಅದರ ನಂತರ ಇಲ್ಲಿ ಅರಮನೆಯ ಅರಮನೆ ಪಟ್ಟಣದಿಂದ ಗಜಪಡೆಗೆ ಗಜಪಡೆಗೆ ಪಡೆದುಕೊಂಡು ಕಲಾ ಪಲಾಹಾರವನ್ನು ಕೊಟ್ಟು ಅದಾದ ನಂತರ ಮಾವುತರು ಮತ್ತು ಸಾಮಾನ್ಯರು ತಮ್ಮ ತಮ್ಮ ಆನೆಗಳಿಗೆ ದರ್ಶನ ಮಾಡಿದ ಅಭಿಮನ್ಯು ಈಗ ಎಲ್ಲರ ಆಚರಿಸಿದ ಚಂದ್ರಗೌಡರ ಹೆಸರಲ್ಲಿ ನಾನು ಅಂತ ಮಾಡಿ ಬಯಲಿ